ಹೌದ್ರಿ, ಕುತ್ಕೊಳ್ರಿ ನೀವು, ನೀವು ಕುತ್ಕೊಳ್ರಿ ರೇವಣ್ಣ, ಆಮೇಲೆ ಎಂತಾರು ಇದ್ರೆ ಕೇಳೋಣ, ಕುತ್ಕೊಳ್ರಿ. ಏ ಇವ್ರ ರಾಜ್ಯದ ಜನ ನೇರ ಪ್ರಸಾರ ಇದೆ, ಇದು ನೋಡ್ತಿರ್ತಾರೆ, ಈ ರೇವಣ್ಣನ ಅಸಭ್ಯವಾಗಿ ಹಿಂಗೆ ಯಾಕೆ ನಡ್ಕೋತಾರೆ ಅಂತ ಕೇಳ್ತಾರೆ ಅಲ್ಲಿ ಎಲ್ಲ. ಕುತ್ಕೊಳ್ರಿ ಅಲ್ಲಿ ಶಿವಲಿಂಗೇಗೌಡರು ಕೇಳ್ರಿ. ಆಯ್ತ್ರಿ, ಆಮೇಲೆ ಕೇಳ್ಬೋದು, ಕುತ್ಕೊಳ್ರಿ. ಏ ಇವರಿಗೆಲ್ಲ ಯಾವ್ಯಾವ ಭಾಷೆಯಲ್ಲಿ ಹೇಳಬೇಕು ಅಂತ ಹಿಂದಿನ ಸಚಿವರುಗಳು ತಾವುಗಳು ಯಾರ್ಯಾರು ಆಗಿದ್ರಿ ಅದನ್ನೆಲ್ಲ ನನಗೊಂದು ಸ್ವಲ್ಪ ಕಲಿಸ್ಕೊಡ್ರಿ. ಬೋಪಯ್ಯ ಅವರು, ಜಗದೀಶ್ ಶೆಟ್ರು, ರಮೇಶ್ ಕುಮಾರ್ ಅವರು, ನೀವು ಮೂರು ಜನ ಸ್ಪೀಕರ್ ಆಗಿದ್ದೀರಿ, ಅವರು ಇದ್ದೀರಿ ಇಲ್ಲಿ. ಹಂಗಾಗಿ ಇದನ್ನೆಲ್ಲ ಹೆಂಗೆ ಹೇಳಿ ಏನೇನು ನಿಯಂತ್ರಣ ಮಾಡಬೇಕು ಅಂತ ನನಗೊಂದು ಸ್ವಲ್ಪ ನೀವುಗಳು ಹೇಗೆ ಕೊಟ್ರೆ ಬೋಪಯ್ಯನವ್ರೆ ಈಗ ಏನಾದ್ರು ಮಾಡ್ಬೋದು. ಇಲ್ಲಾಂದ್ರೆ ಇವ್ರ ಬಗ್ಗೆ ಏನು ಹೇಳೋದು, ಯಾರಿಗೆ ಹೇಳೋದು, ಏನು ಶಿವಲಿಂಗೇಗೌಡ್ರೆ ಕೇಳ್ರಿ. ಯಾಕ ಅಧ್ಯಕ್ಷರು ಮಧ್ಯಾಹ್ನದ ಮೇಲೆ ಸ್ವಲ್ಪ ಇದಾಗಿದ್ದೀರಿ, ಸಮಯ ರೀ ಅಷ್ಟೇ. ಕ್ಷಮಿಸಿ, ನಾವು ಯಾವತ್ತು ಸಂಸದೀಯ ವ್ಯವಸ್ಥೆ ಒಳಗೆ ತಪ್ಪು ಮಾಡಾರಲ್ಲ. ಆಯ್ತಾಯ್ತು, ನೋಡ್ತಿದ್ದೀನಿ ನಾನು, ಗೊತ್ತಾಯ್ತಾ, ನೋಡ್ತಿದ್ದೀನಿ ರಾಜ್ಯ ಜನನು ನೋಡ್ತಿದ್ದಾರೆ. ವೈಯಕ್ತಿಕವಾಗಿ ನನ್ನ ಜೀವನದಲ್ಲ ತಪ್ಪು ಮಾಡಲ್ಲ ರೀ. ಆಯ್ತು, ಈಗ ಕೇಳ್ಬಿಡ್ರಿ, ಸ್ಪಷ್ಟೀಕರಣ ಏನು ಅಂತ ಕೇಳ್ರಿ. ಗೊತ್ತಾಯ್ತಾ, ನನಗೇನಾಯ್ತು ಕರೆದ್ರು, ಆಯ್ತು ಸ್ಪಷ್ಟೀಕರಣ ಕೇಳಿ, ಎರಡು ಮಾತಾಡಿದೆ, ನಿಮಗಿಲ್ಲ ಅಂದ್ರಿ, ಅದಕ್ಕೆ ನಾನು ಬಂದಿದ್ದೆ ಬಾವಿಗೆ. ನನಗೇನು ಬೇರೆ ಮಾತಾಡಬೇಕು ಅಂತಕ್ಕಂಥದ್ದಲ್ಲ, ನಾನು ನಿಮ್ಮ ಸರ್ಕಾರಕ್ಕೇನೆ ಸಲಹೆ ಸೂಚನೆಗಳನ್ನು ಕೊಡ್ತಾ ಇದ್ದೆ. 246,000 crore ಬಜೆಟ್ ಇದೆ, ಅದರಲ್ಲಿ ಕಮಿಟ್ಮೆಂಟ್ ಎಕ್ಸ್ಪೆಂಡಿಚರ್ 220,000 crorewರೆಗೂ ಹೋಗುತ್ತೆ. ಆ ಉಳಿದಿರ್ತಕ್ಕಂಥ 26,000 crore ಅಭಿವೃದ್ಧಿ ಅನುದಾನನ ಹಂಚ್ಕೊಳಕ್ಕೋಸ್ಕರ ನಾವೆಲ್ಲ ಇಲ್ಲಿ ಕಿತ್ತಾಡ್ತಾ ಇದ್ದೀರಪ್ಪ. ಇದಕ್ಕೇನಾದರೂ ಮಾರ್ಗ ಹುಡುಕ್ಬೇಕು, ಮಾರ್ಗ ಹುಡುಸಿ ಅಭಿವೃದ್ಧಿಗೆ ಹೆಚ್ಚಿನ ಹಣನ ಸಂಪನ್ಮೂಲನ ಹೆಂಗ್ ಕ್ರೋಢೀಕರಿಸ್ಬೇಕು ಅನ್ನೋ ಚರ್ಚೆ ಆಗಬೇಕು. ಆಗ ಇದೇನಾಗಿದೆ, ಹಿಂದಿನ ಎಲ್ಲ ಸರ್ಕಾರಗಳಿಂದ ನಾನು ಒಂದು ಸರ್ಕಾರ ಟಾರ್ಗೆಟ್ ಮಾಡಲ್ಲ, ಎಲ್ಲ ಸರ್ಕಾರಗಳಿಂದ ಸ್ಪಿಲ್ ಓವರ್ ವರ್ಕ್ಸ್ ಬಂದಿದೆ. ಇವತ್ತು ಹೇಳ್ತೀವಿ ನಾವು ನೀರಾವರಿ ಬಗ್ಗೆ, 130,000 crore ಇವತ್ತು ಆನ್ ಹ್ಯಾಂಡಲ್ ಕೆಲಸ ಇದೆ ನಮಗೆ. ನಾವು ಬಜೆಟ್ ಎಷ್ಟು ಇಟ್ಕೋತೀವಿ, 18,000 crore ಇಟ್ಕೋತೀವಿ, ಅದರಲ್ಲಿ ಎಲ್ಲ ಎಕ್ಸ್ಪೆಂಡಿಚರ್ ಹೋಗಿ 13,500 crore ನಮಗೆ ಕಾಮಗಾರಿಗಳಿಗೆ ಉಳಿಯುತ್ತೆ. ನಮ್ಮ ಹತ್ರ ಇರೋದು 136,000 crore ಕಾಮಗಾರಿ, ನಾವೆಂಗೆ ಕಾಮಗಾರಿನ ನಿರ್ವಹಣೆ ಮಾಡ್ತಕ್ಕಂಥದ್ದು. ಇದು ನಿಂತಿಲ್ಲ, ಈ ಸೀಲ್ ಒತ್ಕೊಳ್ಳೋ ಕೆಲಸ ನಿಂತಿಲ್ಲ. ಪಿ ಡಬ್ಲ್ಯೂನಲ್ಲಿ ನಮ್ಮ ಮಿನಿಸ್ಟರ್ ಹೇಳ್ತಾರೆ, ನಮ್ಮ ರೇವಣ್ಣರಕ್ಕೆ ಹೇಳಿದರು, CRF ನಮ್ಮ ಮಂತ್ರಿಗಳಿಗೆ ಉಚ್ಚಾರಣೆ ಮಾಡಿರು. CRF ಯಾರು ಒತ್ತರು, CRF ಒತ್ತರ ಯಾರು, ಸೆಂಟ್ರಲಿನ ಭೂ ಸಾರಿಗೆ ಮಂತ್ರಿ ಎಷ್ಟು ಹೊತ್ತು ಕೊಟ್ರು, ಗಡ್ಕರಿ ಅವರಾದಾಗ ಎಷ್ಟು ಹೊತ್ತು ಕೊಟ್ರು, ಆಸ್ಕರ್ ಫರ್ನಾಂಡಿಸ್ ಅವರಾದಾಗ ಎಷ್ಟು ಹೊತ್ತು ಕೊಟ್ರು, ಈಗ 1,000 crore ಈ ರಾಜ್ಯದಲ್ಲಿ ಪೆಂಡಿಂಗ್ ಇದೆ, ಅದ್ರ ನಿಯಮಾವಳಿಗಳೇನು, ಅದ್ರ ನಿಯಮಾವಳಿಗಳು 1 ವರ್ಷಕ್ಕೆ ನಿಮಗೆ 500 crore ಕೊಡ್ತೀವಿ, ಆ 500 crore ಒಳಗೆ ನೀವು ಏನಾರ ಮಾಡ್ಕೊಳ್ಳಿ ಅಂದರು. ಈಗ ಯಾರ್ಯಾರು PWD ಮಂತ್ರಿಗಳಾಗಿದ್ರೋ ಆ PWD ಮಂತ್ರಿಗಳು ಅವರ ಕ್ಷೇತ್ರದ ಟೆಂಡರ್ ಕರ್ಕೊಂಡು ಅವರು ವ್ಯವಹಾರ ಮಾಡ್ಕೊಂಡು ಹೋದರು. ಈಗ ರೇವಣ್ಣರು ಕರ್ಕೊಂಡಿದ್ರು, ಅವರು ಮುಗಿಸ್ಕೊಂಡ್ರು. ನೀ ಆ ಮಾದೇವಪ್ಪರಿದ್ರು, ಅವರು ಮುಗಿಸ್ಕೊಂಡ್ರು. ಈಗ ನಮಗೆಲ್ಲ 10-10 rupees ಇಲ್ದಂಗೆ ನಾವು ಸುಮ್ಮನೆ ಕೂತಿದೀವಿ ಇಲ್ಲಿ. ಇರೋ ಸತ್ಯ ಮಾತಾಡಿ, ಇದು ತಪ್ಪು ಮಾಡಿರೋ ಕೇಂದ್ರ ಸರ್ಕಾರ ಬರದಿಲ್ಲ, ಅವ್ರು ಏನೇನೋ ಹೇಳ್ಬಿಟ್ಟಿದ್ರು ಆಗ ಹೇಳಕ್ ಬರೋದಿಲ್ಲ. ವ್ಯವಹಾರ ಮುಗಿಸ್ಕೊಂಡೋದ್ರು ಇವರು ತಪ್ಪು. ನಂದು ಹಳ್ಳಿ ಭಾಷೆ ರಾಮಸ್ವಾಮಿರೇ, ಅಲ್ಲ ವ್ಯವಹಾರ ಮುಗಿಸ್ಕೊಂಡೋದ್ರು ರಮೇಶ್ ಕುಮಾರ್ ಅವರೇ, ನಂದು ಹಳ್ಳಿ ಭಾಷೆ ನಾನು ಮಾತಾಡೋದೇ ಹಂಗೆ. ಆದ್ರಿಂದ ದಯಮಾಡಿ ನನ್ನ ಬಗ್ಗೆ ಕ್ರಿಯಾಲೋಪ ಎತ್ತಬೇಡಿ ನನ್ನ ಭಾಷೆ ಬಗ್ಗೆ. ಆದ್ರಿಂದ ನನಗೆ ಈಗ ನಾನು ಹೇಳ್ತಾ ಇರ್ತಕ್ಕಂಥದ್ದು, ನಾನು ಹೇಳ್ತಾ ಇರ್ತಕ್ಕಂಥದ್ದು ಇವತ್ತು RDPR ಅಲ್ಲಾಗ್ಲಿ, ಲೋಕೋಪಯೋಗಿ ಇಲಾಖೆನಲ್ಲಾಗ್ಲಿ, ಬಹಳ ಸಾಕಾಗಿತ್ತು, ಅವರಿಗೆ ಮನರಂಜನೆ ಸಿಗ್ತಾ ಇದೆ. ನಾನು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ, ಶಿವಲಿಂಗೇಗೌಡರು ನನ್ನ ಅತ್ಯಂತ ಆತ್ಮೀಯರು, ಗ್ರಾಮ್ಯ ಭಾಷೆ ಮಾತಾಡಲಿ. ನಾನು ವಾರದಲ್ಲಿ 5-6 ಊರಲ್ಲಿ ಇದ್ದು ಬೆಂಗಳೂರಿಗೆ ಬರೋನು. ಆ ವ್ಯವಹಾರ ಮುಗಿಸ್ಕೊಂಡೋದ್ರು ಮಂತ್ರಿಗಳು ಅಂತ, ದಟ್ಸ್ ನಾಟ್ ಕರೆಕ್ಟ್, ಇಟ್ಸ್ ನಾಟ್ ಇನ್ ಲಿಟ್ ವ್ಯವಹಾರ ಮುಗಿಸ್ಕೊಂಡ್ರು ಕೆಲಸ ಮಾಡ್ಕೊಂಡು ಬೇರೆ ಬೇರೆ ಅರ್ಥ ಕಲ್ಪಿಸ್ಬೇಡಿ. ಆ ಕೆಲಸ ಮುಗಿಸ್ಕೊಂಡ್ರು ಅವ್ರವ್ರ ಕ್ಷೇತ್ರದವ, ಅವ್ರಿಗೆ ಬೇಕಾದಾರವ ಹೋದ್ರು ಅಂತ ನಾನು ಹೇಳಿದ್ದು. ಬೇಜಾರು ಮಾಡ್ಕೋಬೇಡಿ ಸ್ವಾಮಿ, ನೀವು ಮಾಡೋದು ಅದೇ, ಅವ್ರು ಮಾಡೋದು ಅದೇ, ಅವ್ರು ಮಾಡೋದು ಅದೇ, ಎಲ್ಲಾರು ಮಾಡೋದು ಅದೇ. ನೀವೇನ್ ಮಾಡ್ತಾ ಇದ್ರು, ಅವರೇ ಎಲ್ಲರೂ ಮಾಡಿರೋದು, ಅವ್ರವ್ರ ಈಗ ಏನ್ ನಡೀತಾ ಇದೆ ಅನ್ನೋದು ಇಡೀ ರಾಜ್ಯಕ್ಕೆ ಗೊತ್ತಿದೆ. ಸುಮ್ಕಿರಿ, ಯಾಕೆ ಸಂಘ ಇದ್ ಮಾಡಕ್ ಹೋಗ್ತೀರಿ? ಅದ ಅಲ್ಲಣ್ಣ, ಒಂದ್ ನಿಮಿಷ,
ಆದ್ರಿಂದ ನಾನು ಹೇಳ್ತಾ ಇರ್ತಕ್ಕಂಥದ್ದು, ಹಣಕಾಸು ನೀವು ಕೊರೋನಾನ ಕಾರಣ ಇಟ್ಕೊಂಡು ತೊಳ್ತಾ ಇದ್ರಿ, ಕೊರೋನಾದಲ್ಲಿ ಕಾರಣ ಇಟ್ಕೊಳ್ಳೋದಕ್ಕೆ ನಾನು ಒಪ್ಪಲ್ಲ. ಯಾಕೆಂದ್ರೆ ನಿಮಗೆ ಬರಬೇಕಾದಂಥ ಟ್ಯಾಕ್ಸು ಯಾವುದು ಕಡಿಮೆ ಆಗಿಲ್ಲ. ಈಗಾಗಲೇ ಅಬಕಾರಿ 24,000 ಕೋಟಿ ಬರಬೇಕು ಅಂದ್ರಿ, ಈಗಾಗಲೇ 20,000 ಕೋಟಿ ಬಂದಾಗಿದೆ. ರೆವಿನ್ಯೂ ಸ್ಟಾಂಪ್ ಡ್ಯೂಟಿ ಬಂದಾಗಿದೆ, ಬರ್ತಾ ಇದೆ. ಯಾವುದ್ರಲ್ಲೂ ಕೇಂದ್ರ ಸರ್ಕಾರ ಏನು ಜಿ ಎಸ್ ಟಿ ಟ್ಯಾಕ್ಸ್ನಿಂದ ಬರಬೇಕಾಗಿರ್ತಕ್ಕಂಥ ಟ್ಯಾಕ್ಸ್ ಇದೆ ಅವು ಎಲ್ಲವೂ ಬರ್ತಾ ಇದ್ದಾವೆ. ಆದರೆ 246,000 ಕೋಟಿನಲ್ಲಿ ನಮ್ಗೆ ಉಳಿಯತಕ್ಕಂಥ ಅಭಿವೃದ್ಧಿ ಅನುದಾನದಲ್ಲಿ ಈಗಿರ್ತಕ್ಕಂಥ ಸನ್ನಿವೇಶದಲ್ಲಿ ನಾವು 1,000 ಕೋಟಿ ಅಭಿವೃದ್ಧಿಗೆ ತೊಡಗಿಸ್ಕೊಂಡಿದ್ದೀವಿ. 1,000 ಕೋಟಿ ನಾವು ತೊಡಗಿಸ್ಕೊಂಡಿರ್ತಕ್ಕಂಥದ್ದು. ಪಿ ಡಬ್ಲ್ಯೂ ನಲ್ಲಿ 10,000 ಕೋಟಿ ಮೇಲೆ ಸ್ಪಿಲ್ ಓವರ್ ಇದೆ. ಎರಿಗೇಷನ್ನಲ್ಲಿ 136,000 ಕೋಟಿ ಇದಿದೆ. ಆಮೇಲೆ ಮನೆಗಳದು ಸೋಮಣ್ಣರು ಇಲ್ಲೇ ಕೂತಿದ್ದಾರೆ, ಎಷ್ಟು ಮನೆಗಳಿಗೆ ಎಷ್ಟು ದುಡ್ಡು ಬೇಕು, ಮನೆ ಎಲ್ಲಿಂದ ತತ್ತಾರೆ, ದುಡ್ಡು ಎಲ್ಲಿದೆ, ಈ ರೀತಿ ಸಮಸ್ಯೆ ನೋಡಿ. ಎಮ್ ಎಲ್ ಎಗಳು ಮಾನ ಮರ್ಯಾದೆ ಗ್ರಾಮೀಣ ಪ್ರದೇಶದಲ್ಲಿ ನಮ್ಗೆ ಉಳಿಬೇಕಾದ್ರೆ ಒಂದು ಲೋಕೋಪಯೋಗಿ, ಎರಡನೇದು ಎರಿಗೇಷನ್ನು, ಮೂರನೇದು ವಸತಿ. ಈ ಮೂರು ನಮ್ಮ ಕಣ್ಣುಗಳಿದ್ದಂಗೆ ನಮ್ಗೆ ಎಮ್ ಎಲ್ ಎಗಳಿಗೆ. ಈ ಮೂರಲ್ಲಿ ಏನಾರು ಇದಾದರೆ ನೀನು ಬಿ ಜೆ ಪಿ ಕಾಂಗ್ರೆಸ್ಸು ಜೆ ಡಿ ಎಸ್ ಅಂತ ನೋಡಲ್ಲ, ಎಲ್ಲಿ ನಿಂದು ಏನು ಮಾಡ್ತಾ ಇದೆಯಾ ತಂದು ಕೊಡು ಅಂತಾರೆ. ನಾವು ಇಲ್ಲಪ್ಪ ಅದು ಬಿ ಜೆ ಪಿಯರು ನಮಗೆ ಕೊಡ್ತಾ ಇಲ್ಲ, ನಾವೇನು ಮಾಡೋಣ ಅಂದರೆ ನಡಿ ನೀನು ಮನೆ ಕಡಿಕೆ ಅಂತಾರೆ. ನೀನು ಯಾವ ಕಾಲು ಹಿಡ್ಕತ್ತೀಯೋ ಕೈ ಹಿಡ್ಕತ್ತೀಯೋ ನೀನು ಹೋಗು ಗ್ರಾಂಟ್ ತಗೊಂಬ ಮಾಡು ಅಂತಾರೆ. ಆರ್ ಡಿ ಪಿ ಆರು ಇವು ನಾಲ್ಕು ಇಲಾಖೆ ಇವತ್ತು ಸಮಗ್ರವಾಗಿ ಒಬ್ಬ ಶಾಸಕರಿಗೆ ಬೇಕಾಗಿರ್ತಕ್ಕಂಥ ಇಲಾಖೆಗಳು. ಇದಕ್ಕೆ ಯಾವ ರೀತಿ ಸಾಲದ ರೂಪದಲ್ಲಿ ಹೆಚ್ಚಿಗೆ ಸಾಲ, ಈಗೇನು ನೀವು 56,000 ಕೋಟಿ ಸಾಲ ತೆಗಿತೀವಿ ಅಂತ ಹೇಳಿದ್ರಿ, ಈ ಇಲಾಖೆಗಳಿಗೆ ಅಭಿವೃದ್ಧಿ ಅನುದಾನಗಳಿಗೆ ಹೆಚ್ಚಿನ ಸಾಲನ ತೆಗೆದು ದಯಮಾಡಿ ಈ ಸ್ಪಿಲ್ ಓವರ್ನ ಒಡೆತದಿಂದ ನಮ್ಮನ್ನೆಲ್ಲ ತಪ್ಪಿಸಿ ಈ ಸ್ಪಿಲ್ ಓವರ್ಗಳನ್ನ ಕಡಿಮೆ ಮಾಡಿ ಈ ಸ್ಪಿಲ್ ಓವರ್ಗಳನ್ನ ಈ ಏನು ಒಂಥರ ಹಿಂದೆ ಬೇಜಾರು ಮಾಡ್ಕೋಬೇಡಿ. ಈ ಈ ಯಾವ್ದಾರ ಹಬ್ಬ ಆದರೆ ನಾನ್ ವೆಜಿಟೇರಿಯನ್ ಹಬ್ಬ ಎಲ್ಲ ಮುಳುಗಳು ಒಂತಕ್ಕೆ ಬಂದು ಬಿದ್ದವು, ಎಲ್ಲ ಗುಡಾಕರು. ಆ ರೀತಿ ಗುಡಾಕೊಂಡಿದ್ದೀವಿ ನಾವು, ಗುಡ್ಡಾಕೊಂಡು ನಮ್ಮ ನಮ್ಮ ಇದನ್ನು ನಾವೇ ಇದು ಮಾಡ್ಕೋತಾ ಇದ್ದೀವಿ. ಬೇಜಾರು ಮಾಡ್ಕೋಬೇಡಿ. ಇದನ್ನು ನಿವಾರಣೆ ಮಾಡಲಿಕ್ಕೆ ಏನಾದರೂ ಒಂದು ಪರಿಹಾರನ ಈ ಸದನ ಕಂಡುಹಿಡಿಬೇಕು. ಎಲ್ಲಿಂದ ಒಂದು 3 ವರ್ಷ ಆಯ್ತೆ, ಒಬ್ಬ ಮೊನ್ನೆ ರಾತ್ರಿ ಇದೇ ಸಿ ಆರ್ ಎಫ್ ಅಲ್ಲಿ ಕಾಂಟ್ರಾಕ್ಟ್ ಮಾಡಿ ಒಬ್ಬ ಕಾಂಟ್ರಾಕ್ಟ್ರು ನನ್ನ ಮನೆ ಹತ್ರಕ್ಕೆ ಬಂದು 4 ವರ್ಷ ಆಯ್ತು ನಾನು ಕಾಂಟ್ರಾಕ್ಟ್ ಮಾಡಿ ನೀವು ಬಿಲ್ ಕೊಡಿಸ್ತಾ ಇದ್ರೆ ನಾನು ಆತ್ಮಹತ್ಯೆ ಮಾಡ್ಕೋಬೇಕಾಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ದ. 4 ವರ್ಷ ಆಯ್ತು ಅವ್ನು ಕಾಂಟ್ರಾಕ್ಟ್ ಮಾಡಿ, ಏನು ಮಾಡ್ಬೇಕು ಅವನು? ಯಾತ ಕಾರಣ ಏನು? ಅವರು 500 ಕೋಟಿ ಕಂಡೀಷನ್ ಇದ್ರೂ ಒತ್ತಿಕೊಟ್ರು, ಒತ್ತಿಕೊಟ್ಟಿದ್ರ ಪರಿಣಾಮ ಇವತ್ತು ಈ ಪರಿಸ್ಥಿತಿಗೆ ಬಂದಿದೆ. ಆದ್ದರಿಂದ ದಯಮಾಡಿ ನಾನು ಹೇಳ್ತೀನಿ, ಇವತ್ತು ಈ ನಾವೇನು ನಮ್ಮ ಕಾಮಗಾರಿಗಳು ನಿಂತಿದ್ದಾವೆ ಹಣಕಾಸಿನ ಮುಗ್ಗಟ್ಟಿನಿಂದ, ಈ ಸ್ಪಿಲ್ ಓವರೇ ಕಾರಣ ಇದೆ. ಅದನ್ನು ದಯಮಾಡಿ ನೀವು ಸಂಪನ್ಮೂಲನ ಹೆಚ್ಚಿನ ಮಟ್ಟದಲ್ಲಿ ಈ 4 ಇಲಾಖೆಗೆ ಕ್ರೋಢೀಕರಿಸಿ ಶಾಸಕರ ಗೌರವನ ಉಳಿಸ್ಕೊಡ್ಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನೀವು ಸರ್ಕಾರ ಆ ನಿಟ್ಟಿನಲ್ಲಿ ಅವತ್ತು ನಮ್ಮದೇನು ಒಂದೇ ಅವತ್ತು ನಾವು ಧರಣಿ ಕೂತೋ ಬೊಮ್ಮಾಯಿಯವರು ಇವತ್ತಿನ ಮುಖ್ಯಮಂತ್ರಿಗಳು ನಮ್ಮ ಯಡಿಯೂರಪ್ಪನವ್ರನ್ನ ಕರ್ಕೊಂಬಂದರು, ಎಲ್ಲನೂ ನಾವು ಸಾರ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಮುಗಿಸ್ತೀವಿ ನಡ್ರಪ್ಪ ಅಂದರು, ಮುಗಿತವೆ ಅಂತೇಳಿ ನಾವು ಹೋಗಿದ್ದೋ. ಅದಕ್ಕೋಸ್ಕರ ರೇವಣ್ಣರು 69 ತಂದರು, ತಂದು ಅದು 69 ಕನ್ವರ್ಟ್ ಮಾಡಿ ಕೊಟ್ಟಿದ್ದೀರಿ. ಅದಕ್ಕೆ ಮಾಧುಸ್ವಾಮಿಯವರು ಕೊನೆಗೆ ಸ್ವಲ್ಪ ಸಿಟ್ಟಿನಲ್ಲಿ ಉತ್ತರ ಹೇಳಿರು, ಆ ಥರ ಸಿಟ್ಟು ಬ್ಯಾಡಿ. ಎಲ್ಲವ ಕಾಲದಲ್ಲೂ ಇದ್ದದ್ದೇ ಲ್ಯಾಂಡ್ ಅಕ್ವಿಷನ್ನಲ್ಲಿ ಏನಾಗಿದೆ, ಲ್ಯಾಂಡ್ ಅಕ್ವಿಷನ್ ಕೊಡೋಕ್ಕೆ 130,000 ಕೋಟಿ ಕಾಮಗಾರಿಗಳನ್ನು ನೀವು ಇರಿಗೇಷನ್ನಲ್ಲಿ ಒತ್ಕೊಂಡು ಇಟ್ಕೊಂಡ್ರೆ ಟೆಂಡರ್ ಕರ್ಕೊಂಡು ಬಿಟ್ಟರೆ ಎಲ್ಲಿಂದ ತತ್ತಿರಪ್ಪ? ಎಷ್ಟು ವರ್ಷ ಬೇಕಪ್ಪ? ಇನ್ನು 10 ವರ್ಷ ಬೇಕು ತಗೊಂಡ್ರೆ ಕಾಮಗಾರಿಗಳು ಮುಗಿಸುತ್ತೆ ಈಗಿನ ಶಿವಲಿಂಗೇಗೌಡ ಪ್ರಕಾರ. ಈಗ ಶಿವಲಿಂಗೇಗೌಡರು ನಿಮ್ದು ಸಮಯ ಆಯ್ತು. ಆಯ್ತು ಆಯ್ತು ಸ್ವಾಮಿ, ನಮ್ದು ಏನಿಲ್ಲ, ನಮಗೆ ಶಾಸಕರ ಗೌರವ ಉಳಿಸಿ, ಶಾಸಕರನ್ನ ಕ್ಷೇತ್ರದಲ್ಲಿ ಸರಿಯಾದ ರೀತಿ ಅಡ್ಡಾಡಂಗೆ ಉಳಿಸಿ, ಈ 4 ಇಲಾಖೆಗೆ ಹೆಚ್ಚಿನ ಗ್ರಾಂಟ್ ಅನ್ನ ಕೊಟ್ಟು ಈ ಈ ಒಂದು ಶಾಸಕರ ಗೌರವನ ಕಾಪಾಡ್ತಕ್ಕ ನಮ್ಮ ಶಾಸಕರೆಲ್ಲ ಕೇಳಿ, ನೀನ್ ಏನ್ ಕೇಳಿ? ಚಿನ್ನ ವೈಡೂರ ಕೇಳಿರ? ಅವ್ರ ಕಾಮಗಾರಿಗಳನ್ನೇ ಕೇಳಿದ್ದು, ಆ ಕಾಮಗಾರಿಗಳನ್ನೇ ಕೇಳಿದ್ದು. ಹಂಗಾಗಿದೆ ಇವತ್ತಿನ ಜನರೇಷನ್. ಯಾವ್ದಾರ ಒಂದು ಬಸ್ ನಿಲ್ಲುತ್ತೆ ರೋಡ್ ಚೆನ್ನಾಗಿಲ್ಲ ಅಂತ ವಿಡಿಯೋದಲ್ಲಿ ಹಾಕ್ತೇನೆ, ಎಮ್ ಎಲ್ ಎವನೇ ಎಲ್ಲವನ್ನ ಹುಡುಕಿ ಅಂತ. ಓಕೆ,
ಎಮ್ ಎಲ್ ಎ ಆತವನ್ನ ಹುಡುಕಿ ಎಲ್ಲಿದ್ದಾನೆ ಎಮ್ ಎಲ್ ಎ, ಎಲ್ಲಿ ಹೋದ ರೋಡ್ ಮಾಡ್ಸೋದು ಬಿಟ್ಟು ಅಂತಾರೆ. ಎಮ್ ಎಲ್ ಎ ಪದ ಹಂಗಾಗಿದೆ. ಅದರಿಂದ ನಾವು ಗೌರವ ಪ್ರಶ್ನೆಗೋಸ್ಕರ ನಿಮ್ಮ ಹತ್ರ ಬಂದಿಲ್ಲ. ಅಂಗ್ಲಾಚ್ ಬೇಡ್ತೀವಿ, ಮಾತಾಡ್ತೀವಿ, ಬೇಜಾರು ಮಾಡ್ಕೋಬೇಡಿ, ಬೇಜಾರು ಮಾಡ್ಕೋಬೇಡಿ. ದಯಮಾಡಿ ನಮ್ಮ ಈ ಒಂದು ಗೌರವದ ಪ್ರಶ್ನನ, ಶಾಸಕರ ಗೌರವವನ್ನು, ಘನತೆಯನ್ನು ಉಳಿಸ್ತಕ್ಕಂಥದ್ದಕ್ಕೆ ಸಂಪನ್ಮೂಲ, ಈಗಿರ್ತಕ್ಕಂಥ ಸಂಪನ್ಮೂಲ ಸಾಕಾಗೋದಿಲ್ಲ. ಏನಾದರೂ ಮಾಡಿ ಹೆಚ್ಚಿನ ಹಣವನ್ನು ಸಾಲದ ರೂಪದಲ್ಲಾಗಲಿ ಯಾವುದರ ರೂಪದಲ್ಲಾಗಲಿ ತಗೊಂಡು ಈ ನಾಲ್ಕು ಇಲಾಖೆ ಹೆಚ್ಚಿನ ಅನುದಾನವನ್ನು ಹಾಕಿ ಈ ಶಾಸಕರ ಗೌರವವನ್ನು ಉಳಿಸಿ ಅಂತಕ್ಕಂಥ ಮಾತು.